ಇದಿನ ಕನ್ನಡ ವ್ಯಾಕರಣ. ಕನ್ನಡ ವ್ಯಾಕರಣದ ಬಗ್ಗೆ ಸಾಕಷ್ಟು ಮಕ್ಕಳಿಗೆ ತುಂಬಾ ಕಠಿಣ ಅಂತಕ್ಕಂಥದ್ದಾಗ್ಬಿಟ್ಟಿದೆ ಇಲ್ಲಿನ ಒಂದು ಸಂದರ್ಭದಲ್ಲಿ ಹೇಳ್ಬೇಕಂದ್ರ. ಹಾಗಾಗಿ ಈ ಎಲ್ಲಾ ಮಕ್ಕಳಿಗೂ ಕೂಡ ಸುಲಭವಾಗಿ ಅರ್ಥವಾಗುವಂತೆ ನಾವು ಇನ್ನ ಕನ್ನಡ ವ್ಯಾಕರಣವನ್ನ ಈ ಒಂದು ವಿಡಿಯೋದಲ್ಲಿ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ಬಹಳ ಇಷ್ಟಪಟ್ಟು ನಾ ಈ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಮಕ್ಕಳಿಗೂ ಅಂತಂದ್ರೆ ಈ ಒಂದನೇ ತರಗತಿಯಿಂದ ಹಿಡಿದು ನಾವು ಮುಂದೆ ಡಿಗ್ರಿವರೆಗೂ ಕೂಡ ಈ ಒಂದು ಕನ್ನಡ ಅಂತಕ್ಕಂತ ಒಂದು ವ್ಯಾಕರಣ ಸಾಕಷ್ಟು ಸ್ವಲ್ಪ ಈಸಿಯಾಗಿ ನಿಮ್ಗೆಲ್ರಿಗೂ ತಿಳಿಬೇಕು ಅನ್ನೋ ಉದ್ದೇಶದಿಂದ ಇಂದು ಈ ವಿಡಿಯೋದಲ್ಲಿ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಕನ್ನಡ ವರ್ಣಮಾಲೆಗಳು, ಕನ್ನಡ ವರ್ಣಮಾಲೆಗಳು ಅಂತಕ್ಕಂಥದ್ದನ್ನ ನಾವು ತೆಗೆದುಕೊಂಡಾಗ ಮೊಟ್ಟ ಮೊದಲಿಗೆ ಈ ವರ್ಣಮಾಲೆ ಅಂತಂದ್ರೆ ಏನು? ವರ್ಣ ಎಂದರೆ ಅಕ್ಷರ, ಮಾಲೆ ಎಂದರೆ ಗುಂಪು ಎಂದರ್ಥ. ಒಟ್ಟಾರೆಯಾಗಿ ಹೇಳಬೇಕಂತಂದ್ರ ಈ ಒಂದು ವರ್ಣಮಾಲೆ ಎಂದರೆ ಅಕ್ಷರಗಳ ಗುಂಪು ಎಂದರ್ಥ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅವುಗಳಲ್ಲಿ 3 ಪ್ರಕಾರಗಳನ್ನಾಗಿ ನಾವು ಇಲ್ಲಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಮೊದಲನೆಯದಾಗಿ ಸ್ವರಗಳು, ಎರಡನೆಯದಾಗಿ ವ್ಯಂಜನಗಳು, ಮೂರನೆಯದಾಗಿ ಯೋಗವಾದಗಳು. ಇನ್ನ ಸ್ವರಗಳನ್ನ 2 ಪ್ರಕಾರ ಮಾಡ್ತೀವಿ. ಅದರಲ್ಲಿ ಒಂದು ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು. ಸ್ವರಗಳ ಒಟ್ಟು ಸಂಖ್ಯೆ 13. ಇನ್ನ ಎರಡನೆಯದಾಗಿ ಹೇಳ್ಬೇಕಂತಂದ್ರ ವ್ಯಂಜನಗಳು. ಈ ವ್ಯಂಜನಗಳ ಒಟ್ಟು ಸಂಖ್ಯೆ 34. ಈ ವ್ಯಂಜನಗಳನ್ನ ಪ್ರಮುಖವಾಗಿ 2 ಪ್ರಕಾರಗಳನ್ನಾಗಿ ನಾವಿಲ್ಲಿ ವಿಂಗಡಣೆ ಮಾಡ್ತೀವಿ. ಮೊದಲನೆಯದಾಗಿ ವರ್ಗೀಯ ವ್ಯಂಜನಗಳು, ಎರಡನೆಯದಾಗಿ ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳ ಒಟ್ಟು ಸಂಖ್ಯೆ 25. ಇನ್ನ ಈ ವರ್ಗೀಯ ವ್ಯಂಜನಗಳನ್ನ ಪ್ರಮುಖವಾಗಿ 3 ಪ್ರಕಾರಗಳನ್ನಾಗಿ ನಾವಿಲ್ಲಿ ವಿಂಗಡಣೆ ಮಾಡುತ್ತೇವೆ. ಮೊದಲಿಗೆ ಅಲ್ಪ ಪ್ರಾಣಾಕ್ಷರಗಳು 1, ಎರಡನೆಯದಾಗಿ ಮಹಾಪ್ರಾಣಾಕ್ಷರಗಳು, ಮೂರನೆಯದಾಗಿ ಅನುನಾಸಿಕಾಕ್ಷರಗಳು. ಈ ಅಲ್ಪ ಪ್ರಾಣಾಕ್ಷರಗಳ ಒಟ್ಟು ಸಂಖ್ಯೆ 10, ಮಹಾಪ್ರಾಣಾಕ್ಷರಗಳ ಒಟ್ಟು ಸಂಖ್ಯೆ 10, ಅನುನಾಸಿಕಾಕ್ಷರಗಳ ಒಟ್ಟು ಸಂಖ್ಯೆ 5. ಈ ಒಟ್ಟು ವ್ಯಂಜನಗಳ ಒಟ್ಟು ಸಂಖ್ಯೆ 34. ಇನ್ನ ಮೂರನೆಯ ಪ್ರಕಾರಗಳಲ್ಲಿ ಯೋಗ ವಾಹನ, ಯೋಗ ವಾಹನಗಳ ಒಟ್ಟು ಸಂಖ್ಯೆ 2, ಒಂದು ಅನುಸ್ವರ, ಒಂದೊಂದು ವಿಸರ್ಗ. ಅನುಸ್ವಾರ ಅಮ್ಮ ಅಂತಕ್ಕಂಥದ್ದನ್ನ ವ್ಯಾಕರಣದಲ್ಲಿ ಅನುಸ್ವಾರ ಅಂತ ಹೇಳಿ ಕರಿತೀವಿ, ಅಹ ಅಂತಕ್ಕಂಥದ್ದನ್ನ ವಿಸರ್ಗ ಎಂದು ಕರೆಯುತ್ತೇವೆ. ಒಟ್ಟಿನಲ್ಲಿ ಪ್ರಮುಖವಾಗಿ ಈ ಒಂದು ವರ್ಣಮಾಲೆಗಳ ಒಟ್ಟು ಒಂದು ಅಕ್ಷರಗಳ ಸಂಖ್ಯೆ 49. ಈ 49 ಅಕ್ಷರಗಳನ್ನ ಪ್ರಮುಖವಾಗಿ ನಾವು ಇಷ್ಟೆಲ್ಲ ಒಂದು ಈ ವರ್ಣಮಾಲೆಗಳ ಒಂದು ಪಟ್ಟಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಮಾಡಿದೀವಿ. ಹಾಗಾಗಿ ಇದರಲ್ಲಿ ಇರ್ತಕ್ಕಂಥ ವರ್ಣಮಾಲೆ ಎಂದರೇನು, ವರ್ಣಮಾಲೆಯಲ್ಲಿ ಇರ್ತಕ್ಕಂಥ ಒಟ್ಟು ಅಕ್ಷರಗಳ ಸಂಖ್ಯೆ, ಈ ವರ್ಣಮಾಲ ಅಕ್ಷರಗಳ ಒಂದು ವಿಂಗಡಣೆ, ಎಷ್ಟೆಷ್ಟು ಪ್ರಕಾರಗಳದ್ದು, ಸ್ವರಗಳಲ್ಲ ಒಟ್ಟು ಸಂಖ್ಯೆ 13, ಈ 13 ಸ್ವರಗಳಲ್ಲಿ ಮತ್ತೆ ನಾವು 2 ಪ್ರಕಾರ ಮಾಡ್ತೀವಿ, ವ್ಯಂಜನಗಳ ಒಟ್ಟು ಸಂಖ್ಯೆ 34, ವ್ಯಂಜನಗಳಲ್ಲಿ ಮತ್ತೆ ನಾವು ಎಷ್ಟು ವಿಭಾಗಗಳನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಕಾಣ್ತೀವಿ. ಹಾಗೆ ಯೋಗವಾಗಳಲ್ಲಿ ಕೂಡ ಈ 2 ಪ್ರಕಾರಗಳು ಯಾವ್ಯಾವು ಅಂತಕ್ಕಂಥದ್ದನ್ನ ಇಂದಿನ ವಿಡಿಯೋದಲ್ಲಿ ನೀವು ಎಷ್ಟು ವರ್ಣಮಾಲೆ ಎಂದರೇನು, ಅವುಗಳ ಸಂಖ್ಯೆ ಎಷ್ಟು, ಅವುಗಳನ್ನ ಎಷ್ಟು ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡಿದೀವಿ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ರಿ. ಇನ್ನ ಮುಂದಿನ ವಿಡಿಯೋದಲ್ಲಿ ಈ ಸ್ವರಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಲ್ಲಾ ರೀತಿಯಾದಂತಹ ಒಂದು ಮಾಹಿತಿಯನ್ನ ಹೇಳಲು ಇಚ್ಛಿಸುತ್ತೇನೆ. ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ನಮಗೆ ತಿಳಿಸಿ.